ವಾರ್ತೆಗಳ ಪ್ರಾಯೋಜಕರು ಶ್ರೀ ಬಜರಂಗಿ ಯುವಸೇನಾ ರಾಯಚೂರು. ಶ್ರೀರಾಮನವಮಿ ಉತ್ಸವ 5ನೇ ವರ್ಷದ ಅಂಗವಾಗಿ ಬೃಹತ್ ಶೋಭಾಯಾತ್ರೆ ದಿನಾಂಕ 26/3/2023 ಭಾನುವಾರ ಸಂಜೆ 3:30 ಸ್ವಾಗತ ಕೋರುತ್ತಿರುವವರು ಸಂತೋಷ್ ರೆಡ್ಡಿ, ಅಧ್ಯಕ್ಷರು ಶ್ರೀ ಬಜರಂಗಿ ಯುವಸೇನಾ ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇಳ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು ಆರಂಭಿಕ ಕೊಡುಗೆ, ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಗಳನ್ನ ನಡೆಸ್ತಾ ಇದ್ದೇವೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ. ಅದರ ಸದುಪಯೋಗವನ್ನು ಪಡೆದುಕೊಳ್ಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಚಾಲುಕ್ಯ ನವೋದಯ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಚೌಕ್, ಪೇಟ್ಲಾ ಬುರ್ಜ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರು. ರಾಯಚೂರ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್, ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ KTB ಜ್ಯುವೆಲ್ ಪ್ಯಾಲೇಸ್. 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್, ಉದಯನಗರ್ ಸ್ಟೇಷನ್ ರೋಡ್, ರಾಯಚೂರು. SAK ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ AC ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್, IB ರೋಡ್, ರಾಯಚೂರು. ನಮಸ್ಕಾರ, ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿ ಸರ್ಕಾರ ಮಾಡಿದೆ ಅಲ್ಲಿ ಭ್ರಷ್ಟಾಚಾರ ಮಾಡಿದೆ. ರಾಜ್ಯವನ್ನು ದೆಹಲಿ ಕಾಂಗ್ರೆಸ್ ನಾಯಕರು ATM ಮಾಡಿಕೊಳ್ಳಲು ಹೊರಟಿದ್ದಾರೆ, ಅಮಿತ್ ಶಾ. ದೇವದುರ್ಗದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಅಮಿತ್ ಶಾ ಚಾಲನೆ. ಕಾಂಗ್ರೆಸ್ಸಿನಿಂದ ದೇಶ ರಕ್ಷಣೆ ಅಸಾಧ್ಯ, ಬಿಜೆಪಿಗೆ ಸ್ಪಷ್ಟ ಬಹುಮತ ನೀಡಲು ಮನವಿ. ರಾಯಚೂರು ಜಿಲ್ಲೆಯ ಜನರ ಒತ್ತಾಸೆಯಂತೆ ಏಮ್ಸ್ ಮಂಜೂರಾತಿಗೆ ಕೆಶಿವನಗೌಡ ನಾಯಕ್ ಮನವಿ. ಜಿಲ್ಲೆಗೆ ಏಮ್ಸ್ ನೀಡಿ ತುಂಗಭದ್ರಾ ಎಡದಂಡೆ ಯೋಜನೆ ಸ್ಕಾಟ್ ಯೋಜನೆಗೆ ಸೇರ್ಪಡೆಗೆ ಅಮರೇಶ್ವರ ನಾಯಕ್ ಒತ್ತಾಯ. ಶರಣದೇವರ ದಾಸಿಮಯ್ಯ ಜಯಂತಿ, ಭಾವಚಿತ್ರದ ಅದ್ದೂರಿ ಮೆರವಣಿಗೆ. ಮತ್ತು ದೇವರ ದಾಸಿಮಯ್ಯ ವಚನಗಳು ಜೀವನ ಸಾರ್ಥಕತೆ ಸಹಕಾರಿ, ಅನ್ನಪೂರ್ಣಮ್ಮ. ವಾರ್ತೆಗಳ ವಿವರ. ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿ ಸರ್ಕಾರ ಮಾಡಿದೆ ಅಲ್ಲಿ ಭ್ರಷ್ಟಾಚಾರ ಮಾಡಿದೆ. ರಾಜ್ಯವನ್ನು ದೆಹಲಿ ಕಾಂಗ್ರೆಸ್ ನಾಯಕರು ATM ಮಾಡಿಕೊಳ್ಳಲು ಹೊರಟಿದ್ದಾರೆ. ರಾಜ್ಯದಲ್ಲಿ ಬಹುಮತದ ಸರ್ಕಾರ ರಚನೆ ಬೆಂಬಲಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮನವಿ ಮಾಡಿದರು. ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿ ಸರ್ಕಾರ ಮಾಡಿದೆ ಅಲ್ಲಿ ಭ್ರಷ್ಟಾಚಾರ ಮಾಡಿದೆ. ರಾಜ್ಯವನ್ನು ದೆಹಲಿ ಕಾಂಗ್ರೆಸ್ ನಾಯಕರು ATM ಮಾಡಿಕೊಳ್ಳಲು ಹೊರಟಿದ್ದಾರೆ. ರಾಜ್ಯದಲ್ಲಿ ಬಹುಮತದ ಸರ್ಕಾರ ರಚನೆ ಬೆಂಬಲಿಸುವಂತೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮನವಿ ಮಾಡಿದರು. ಅವರು ಇಂದು ದೇವದುರ್ಗ ವಿಧಾನಸಭಾ ಕ್ಷೇತ್ರದ 4,000 ಕೋಟಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದರು. ಕಾಂಗ್ರೆಸ್ ಪಕ್ಷದಿಂದ ಜನರಿಗೆ ಒಳ್ಳೆಯ ಸರ್ಕಾರ ನೀಡಲು ಸಾಧ್ಯವಿಲ್ಲ. ಕಳೆದ ಬಾರಿ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಗೆ ಅತಿ ಹೆಚ್ಚು ಸ್ಥಾನ ನೀಡಿದರೂ ಕಾಂಗ್ರೆಸ್ ಮತ್ತು ಜೆಡಿಎಸ್ ಸೇರಿ ಅಧಿಕಾರ ಹಿಡಿದು ಏನು ಮಾಡಿದರು ಎಂದು ಪ್ರಶ್ನಿಸಿದರು. ಈ ಬಾರಿ ಅದೇ ತಪ್ಪು ಮಾಡದೆ ಬಿಜೆಪಿ ಪಕ್ಷಕ್ಕೆ ಸ್ಪಷ್ಟ ಬಹುಮತ ನೀಡಿ ಎಂದು ಮನವಿ ಮಾಡಿದರು. ದೇಶದಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿ ದೇಶದ ಆರ್ಥಿಕ ಪರಿಸ್ಥಿತಿಯನ್ನು ಬದಲಿಸಿದ್ದಾರೆ. ಜಗತ್ತಿನಲ್ಲಿ ಸ್ಟಾರ್ಟ್ಅಪ್ ನವೀಕರಿಸಬಹುದಾದ ಇಂಧನ ಉತ್ಪಾದನೆ ದಾಖಲೆ ನಿರ್ಮಾಣ ಮಾಡಿದೆ. ಆದರೆ ಈ ಹಿಂದೆ ಯುಪಿಎ ಸರ್ಕಾರ ಅವಧಿಯಲ್ಲಿ ದೇಶದ ಜನರಿಗೆ ರಕ್ಷಣೆ ಇರಲಿಲ್ಲ. ಪಾಕಿಸ್ತಾನದಿಂದ ಆಲಿಯಾ ಮಿಲಿಯಾಗಳು ದೇಶದೊಳಗೆ ನುಗ್ಗಿ ಆತಂಕ ಸೃಷ್ಟಿಸಿದ್ದರು. ಆದರೆ ಈಗ ನರೇಂದ್ರ ಮೋದಿ ಅಧಿಕಾರ ಬಂದ ನಂತರ ತಕ್ಕ ಉತ್ತರ ನೀಡಲಾಗಿದೆ. ಪುಲ್ವಾಮಾ ದಾಳಿಗೆ 10 ದಿನದಲ್ಲಿ ತಕ್ಕ ಉತ್ತರ ನೀಡಲಾಗಿದೆ. ಪಾಕಿಸ್ತಾನದೊಳಗೆ ನುಗ್ಗಿ ಉತ್ತರ ನೀಡಲಾಗಿದೆ ಎಂದರು. ಮೋದಿ ನೇತೃತ್ವದ ಸರ್ಕಾರ ಬಡವರ ಕಲ್ಯಾಣಕ್ಕಾಗಿ ಅನೇಕ ಯೋಜನೆ ರೂಪಿಸಿದೆ. 10 ಕೋಟಿ ಶೌಚಾಲಯ ನಿರ್ಮಾಣ, ಉಜಾಲಾ ಯೋಜನೆಯಡಿ ಮನೆ ಮನೆಗೆ ಅಡುಗೆ ಅನಿಲ, ಆಯುಷ್ಮಾನ್ ಭಾರತ್ ಯೋಜನೆಯಡಿ ಪ್ರತಿ ವ್ಯಕ್ತಿಗೆ 5 ಲಕ್ಷ ರೂಪಾಯಿ ಆರೋಗ್ಯ ಚಿಕಿತ್ಸಾ ವಿನಾಯಿತಿ ಒದಗಿಸಲಾಗಿದೆ.
ಆದರೆ ಕಾಂಗ್ರೆಸ್ ಸರ್ಕಾರ ಏನೂ ಮಾಡುವುದಿಲ್ಲ. ಇತ್ತೀಚೆಗೆ ನಡೆದ ಮೂರು ರಾಜ್ಯದ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಕಾಂಗ್ರೆಸ್ 5 ಸ್ಥಾನ ಪಡೆಯಲು ಸಾಧ್ಯವಾಗಿಲ್ಲ ಎಂದು ಲೇವಡಿ ಮಾಡಿದರು. ಜಿಲ್ಲೆಯ 7 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಕಮಲ ಅರಳಿಸುವ ಮೂಲಕ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಆಡಳಿತಕ್ಕೆ ತನ್ನ ಅಭಿವೃದ್ದಿ ಕಾರ್ಯಗಳಿಗೆ ಸರ್ಕಾರ ಕಾರ್ಯನಿರ್ವಹಿಸುತ್ತದೆ ಎಂದರು. ಕೇಂದ್ರ ಸಚಿವ ಭಗವಂತ ಖೂಬ, ಉಸ್ತುವಾರಿ ಸಚಿವ ಶಂಕರ್ ಪಾಟೀಲ್ ಮುನಿನಕೊಪ್ಪ, ಸಂಸದ ರಾಜಾ ಅಮರೇಶ್ವರ ನಾಯಕ್, ಶಾಸಕ ಡಾ ಶಿವರಾಜ್ ಪಾಟೀಲ್, ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷ ಮಾನಪ್ಪ ಬಜಾಲ್, ತುಂಗಭದ್ರಾ ಕಾಡ ಅಧ್ಯಕ್ಷ ಕೊಲ್ಲಾ ಶೇಷಗಿರಿ ರಾವ್, ಜಿಲ್ಲಾಧಿಕಾರಿ ಎಲ್ ಚಂದ್ರಶೇಖರ್ ನಾಯಕ್, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಶಶಿಧರ್ ಕುರೇರ್, ಎಡಿಸಿ ರವಿ ಕರ್ಲಿಂಗಣ್ಣ ಅವರು ಉಪಸ್ಥಿತರಿದ್ದರು. 36 ಕಾಮ್ ಔರ್ 5000 ಕರೋಡ್ ರೂಪಾಯಿ ಕೆ ಕಾಮ್ ಆ ದಿಯೆ ಹೈ ಹಮಾರೆ ಸಂಸದ್ और विधायक के लिए जोर से ताली बजाकर आप इसका स्वागत करिए. मित्रों, आज मैं यहां आया हूं तब आप सभी को बताने आया हूं, आप क्या मानते हैं कि कांग्रेस पार्टी कर्नाटक में अच्छी सरकार दे सकती है? मानते हैं क्या? मित्रों, कांग्रेस ने जहां जहां सरकारें बनाई वहां घपले, घोटारे, भ्रष्टाचार का काम करा है. एक कांग्रेस पार्टी कर्नाटक को अपना एटीएम समझती है. एटीएम कार्ड डालो, पैसा निकालो और दिल्ली भेजो. कर्नाटक का भला अगर कोई कर सकता है तो केवल और केवल भारतीय जनता पार्टी कर सकती है. मैं आज रायपुर की जनता को कहने आया हूं, गत चुनाव में आपने 104 सीटें देकर येदुरप्पा जी के नेतृत्व में भारतीय जनता पार्टी को सबसे बड़ी पार्टी बनाया. मगर ये कांग्रेस और जेडीएस इकट्ठा हो गए, सबसे कम सीटें जेडीएस को मिली. 30-35 सीटों में कुमार स्वामी कांग्रेस की गोदी में बैठकर मुख्यमंत्री बन गए. एक गलती को रिपीट नहीं करना है. इस बार नरेंद्र मोदी जी के नेतृत्व में पूर्ण बहुमत की भारतीय जनता पार्टी की सरकार बनाने का काम कर्नाटक की जनता ने करना है. मित्रों, आज मैं आपको कहने आया हूं, मोदी जी के नेतृत्व में भारत 11वें स्थान की इकोनॉमी से बढ़कर 5वें स्थान की इकोनॉमी बन गया. दुनिया में सबसे ज्यादा मोबाइल बनाने वाले देशों में हम दूसरे नंबर पर पहुंच गए. स्टार्टअप की सूची में तीसरे नंबर पर पहुंच गए. रिन्यूएबल एनर्जी में चौथे नंबर पर पहुंच गए. और मोदी जी ने भारत को $5 ट्रिलियन बसवराज बोम्मई की सरकार ने इस राज्य के अंदर माइनॉरिटी के लिए 4% का रिजर्वेशन था, 4% रिजर्वेशन उन्होंने हटाकर 2% वोकलिगा को दिया और 2% रिजर्वेशन उन्होंने लिंगायत को देकर माइनॉरिटी का रिजर्वेशन को समाप्त कर दिया. और इसके साथ साथ एससी लेफ्ट के लिए 6%, एससी राइट के लिए 5.5%, लंबानी, भोवी, कोरचा, कोरमा के लिए 4.5% और एससी के अन्य लोगों के लिए 1% कर सबको न्याय देने का काम नरेंद्र मोदी जी ने किया है. मित्रों, ये कर्नाटक के इस हिस्से को कांग्रेस हैदराबाद कर्नाटक कहती थी. क्यों? क्योंकि यहां निजाम का राज था एक जमाने में. भारतीय जनता पार्टी की सरकार ने, हमारे येदुरप्पा जी ने इसको हैदराबाद कर्नाटक से बदलकर कल्याण कर्नाटक का नाम देकर सम्मान करने का काम किया. इस बजट में कल्याण कर्नाटक के कल्याण के लिए 5000 करोड़ रुपया
हमारी भारतीय जनता पार्टी की सरकार ने दिया है। मित्रों, ढेर सारे काम रायचूर जिले के लिए भी आज ही यहां पर हुए हैं। इसके अलावे रायपुर जिले में लगभग गंगा कल्याण योजना के सिंचाई सुविधाओं से 1115 करोड़ रुपया दिया। रायचूर के दो अन्य जिलों में 3 लाख से अधिक किसानों को लैप बैंक नारायणपुर लैप बैंक नहर योजना से सिंचाई मिलेगी। रायपुर की रेलवे लाइन की स्थापना फंड शेयरिंग 50-50% से गिनी गेरा रायचूर रेलवे लाइन की स्थापना की 12,500 करोड़ से 325 किलोमीटर लंबे बेलगावी हांगड़ रायचूर एक्सप्रेसवे को शुरू किया। इसके साथ रायचूर जिले में ग्रीनफील्ड हवाई अड्डे का निर्माण चालू कर दिया गया है। रायपुर में अब एयरपोर्ट भी बन जाएगा। 2021 में मेडिकल कॉलेज की स्थापना की रायपुर में। आई ಜಿಲ್ಲೆಯ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಗಬ್ಬೂರು ಗ್ರಾಮದಲ್ಲಿ ಒಟ್ಟು 4,283 ಕೋಟಿ ರೂಪಾಯಿಯ ವೆಚ್ಚದ 220 ಕಾಮಗಾರಿಗಳಿಗೆ ಉದ್ಘಾಟನೆ ಮತ್ತು ಭೂಮಿ ಪೂಜೆ ನೆರವೇರಿಸಲಾಯಿತು. ಜಿಲ್ಲೆಯ ದೇವದುರ್ಗ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಗಬ್ಬೂರು ಗ್ರಾಮದಲ್ಲಿ ಒಟ್ಟು 4,283 ಕೋಟಿ ರೂಪಾಯಿ ವೆಚ್ಚದ 220 ಕಾಮಗಾರಿಗಳಿಗೆ ಉದ್ಘಾಟನೆ ಮತ್ತು ಭೂಮಿ ಪೂಜೆ ನೆರವೇರಿಸಲಾಯಿತು. ಕರ್ನಾಟಕ ಗ್ರಾಮೀಣ ಕುಡಿಯುವ ನೀರು ಸರಬರಾಜು ಮತ್ತು ನೈರ್ಮಲ್ಯ ಇಲಾಖೆಗೆ 2,978 ಕೋಟಿ ರೂಪಾಯಿ, ಕೃಷ್ಣ ಭಾಗ್ಯ ಜಲ ನಿಗಮ ನಿಯಮಿತ 26 ಕಾಮಗಾರಿಗಳಿಗೆ 234.5 ಕೋಟಿ, ಲೋಕೋಪಯೋಗಿ ಇಲಾಖೆಯ 571 ಕೋಟಿ ವೆಚ್ಚದ 105 ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು. ಕರ್ನಾಟಕ ನಗರ ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ 75.81 ಕೋಟಿ ರೂಪಾಯಿ ವೆಚ್ಚದ 3 ಕಾಮಗಾರಿಗಳು, ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಅಭಿವೃದ್ಧಿ ನಿಗಮ ನಿಯಮಿತ ಕರ್ನಾಟಕ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಸಂಸ್ಥೆಯ 19 ಕಾಮಗಾರಿ, ಕರ್ನಾಟಕ ಕೊಳೆಗೇರಿ ಅಭಿವೃದ್ಧಿ ಮಂಡಳಿಯ 1 ಕಾಮಗಾರಿಗೆ ನಾಳೆ ಚಾಲನೆ ಸಿಗಲಿದೆ. ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ 46.26 ಕೋಟಿಯ 5 ಕಾಮಗಾರಿಗಳು, ಕರ್ನಾಟಕ ಗ್ರಾಮೀಣ ಮೂಲಸೌಕರ್ಯ ಅಭಿವೃದ್ಧಿ ನಿಗಮ ನಿಯಮಿತ 29.2 ಕೋಟಿಯ 26 ಕಾಮಗಾರಿ, ಕರ್ನಾಟಕ ಆರೋಗ್ಯ ವ್ಯವಸ್ಥೆಯ ಅಭಿವೃದ್ಧಿ ಮತ್ತು ಸುಧಾರಣೆ ಯೋಜನೆಯ ವೈದ್ಯಕೀಯ ಶಿಕ್ಷಣ ಸಚಿವಾಲಯ 48 ಕೋಟಿ ರೂಪಾಯಿಯ 2 ಕಾಮಗಾರಿ, ಐಟಿಇಎಸ್ ಇಲಾಖೆಯ 8.8 ಕೋಟಿ ರೂಪಾಯಿ ವೆಚ್ಚದ 4 ಕಾಮಗಾರಿಗಳಿಗೆ ಚಾಲನೆ ನೀಡಲಾಯಿತು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ 22.65 ಕೋಟಿಯ 8 ಕಾಮಗಾರಿ, ಕ್ಯಾಜಿಟೆಕ್ ನಿರ್ಮಿತಿ ಕೇಂದ್ರ 11 ಕಾಮಗಾರಿ, ಕರ್ನಾಟಕ ರಾಜ್ಯ ಪೊಲೀಸ್ ಮೂಲಸೌಕರ್ಯ ಮತ್ತು ವಸತಿ ನಿಯಮಿತ 2 ಕಾಮಗಾರಿ, ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ನಿಯಮಿತ 3.72 ಕೋಟಿ ರೂಪಾಯಿ ವೆಚ್ಚದ 2 ಕಾಮಗಾರಿಗಳಿಗೆ, ಕರ್ನಾಟಕ ತಾಂಡಾಭಿವೃದ್ಧಿ ನಿಯಮ ನಿಯಮಿತ 1 ಕಾಮಗಾರಿ, ಕರ್ನಾಟಕ ಹೌಸ್ ಬೋರ್ಡ್ ಮತ್ತು ಸರ್ಕಾರಿ ಮಾದರಿ ಪದವಿ ಕಾಲೇಜಿನ 12 ಕೋಟಿ ವೆಚ್ಚದ ಕಾಮಗಾರಿ ಸೇರಿ ಒಟ್ಟು 4,283 ಕೋಟಿ ರೂಪಾಯಿ ವೆಚ್ಚದ 220 ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಅಮಿತ್ ಶಾ ಚಾಲನೆ ನೀಡಲಿದ್ದಾರೆ. ದೇವದುರ್ಗ ಕ್ಷೇತ್ರದಲ್ಲಿ 3,100 ಕೋಟಿ ಮೊತ್ತ ಕಾಮಗಾರಿಗೆ ಪ್ರಾರಂಭಗೊಂಡವು. ದೇಶದೆಡೆಗೆ, ಸಮೃದ್ಧಿಯೆಡೆಗೆ, ಅಭಿವೃದ್ಧಿಯೆಡೆಗೆ, ಸಹಕಾರದೆಡೆಗೆ, ಸಹಕಾರದೆಡೆಗೆ, ಸಂತೋಷದೆಡೆಗೆ ಸಾಗುವ ಹಾದಿಯೇ ದೀಪವನ್ನ ಬೆಳಗುವುದು. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಗೌರವಾನ್ವಿತ ಸನ್ಮಾನ್ಯ ಶ್ರೀ ಗೃಹ ಹಾಗೂ ಸಹಕಾರ ಸಚಿವರಾದಂಥ ಶ್ರೀ ಅಮಿತ್ ಶಾ ಅವರಿಂದ ನೆರವೇರ್ತಾ ಇದೆ, ಹಾಗೂ ಎಲ್ಲ ಗಣ್ಯಾತಿ ಗಣ್ಯರಿಂದ ತಮ್ಮೆಲ್ಲರ ಒಂದು ಜೋರು ಚಪ್ಪಾಳೆ ಬರಲಿ. ತನ್ಮೂಲಕ ನಮ್ಮ ಅಭಿವೃದ್ಧಿಗಾಗಿ ನಾಂದಿ ಹಾಡುತ್ತಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ. ಈಗ ದೇವದುರ್ಗ ಮತ್ತು ರಾಜ್ ಶಂಕುಸ್ಥಾಪನೆ ಹಾಗೂ ಅಭಿವೃದ್ಧಿ ಕಾರ್ಯಕ್ರಮದ ಉದ್ಘಾಟನೆ ನಡೀತಾ ಇದೆ. ದೇವದುರ್ಗ ಹಾಗೂ ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರಗಳ ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ. ರಾಯಚೂರು ಜಿಲ್ಲೆ ದೇವದುರ್ಗ ಮತ್ತು ರಾಯಚೂರು ನಗರ ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಒಟ್ಟು ಸುಮಾರು 3,852.9 ಗಲ್ಲು ಸಮಾರಂಭ ಅಭಿವೃದ್ಧಿಯ ಒಂದು ಕಿರುಹೊತ್ತಿಗೆಯನ್ನ ನಮ್ಮ ಗಣ್ಯಾತಿ ಗಣ್ಯರು ಬಿಡುಗಡೆ ಮಾಡ್ತಾ ಇದ್ದಾರೆ. ಮತ್ತೊಮ್ಮೆ ತಮ್ಮೆಲ್ಲರ ಒಂದು ಜೋರು ಚಪ್ಪಾಳೆ ಬರಲಿ. ಈ ಚಪ್ಪಾಳೆ ಅಭಿವೃದ್ಧಿಗೆ ಸಂಕೇತವಾಗಿರಲಿ, ನಮ್ಮೆಲ್ಲರ ಪ್ರಗತಿಗೆ ನಾಂದಿಯಾಗಲಿ ಅಂತ ತಮ್ಮೆಲ್ಲರೊಂದಿಗೆ ಮತ್ತೊಮ್ಮೆ ಸವಿನಯ ಪ್ರಾರ್ಥನೆಯನ್ನ ಮಾಡ್ಕೋತಾ ಇದ್ದೀನಿ.
ನಿಮ್ಮ ಒಂದು ಮತದಿಂದ ದೇವದುರ್ಗ ವಿಧಾನಸಭಾ ಕ್ಷೇತ್ರದಲ್ಲಿ ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನ ಮಾಡಿದ್ರು ಕೂಡ ದೀಪವನ್ನ ಹಚ್ಚೋದ್ರ ಮೂಲಕ ಕಾರ್ಯಕ್ರಮವನ್ನ ಪ್ರಾರಂಭಿಸ್ತೇವೆ. ನಾನು ವೇದಿಕೆಗೆ ಆಗಮಿಸಿರುವ ಎಲ್ಲ ಗಣ್ಯಾತಿ ಗಣ್ಯರನ್ನ ಜಿಲ್ಲೆಗೆ ಏಮ್ಸ್ ನೀಡಬೇಕೆನ್ನುವ ಬಹುದೊಡ್ಡ ಬೇಡಿಕೆ ಇದ್ದು ಕೇಂದ್ರ ಸರ್ಕಾರ ಮನ್ನಣೆ ನೀಡಬೇಕೆಂದು ದೇವದುರ್ಗ ಶಾಸಕ ಕೆ ಶಿವನಗೌಡ ನಾಯಕ್ ಹೇಳಿದರು. ಜಿಲ್ಲೆಗೆ ಏಮ್ಸ್ ನೀಡಬೇಕೆನ್ನುವ ಬಹುದೊಡ್ಡ ಬೇಡಿಕೆ ಇದ್ದು ಕೇಂದ್ರ ಸರ್ಕಾರ ಮನ್ನಣೆ ನೀಡಬೇಕೆಂದು ದೇವದುರ್ಗ ಶಾಸಕ ಕೆ ಶಿವನಗೌಡ ಹೇಳಿದರು. ಅವರು ಇಂದು ಗಬ್ಬೂರುದಲ್ಲಿ ಆಯೋಜಿಸಲಾಗಿದ್ದ ಸಾವಿರಾರು ಕೋಟಿ ರೂಪಾಯಿ ಅಭಿವೃದ್ಧಿ ಕಾಮಗಾರಿಗಳ ಚಾಲನಾ ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ನಾನು ಹವ್ಯಾಸಿ ರಾಜಕಾರಣಿಯಲ್ಲ, ಅಭಿವೃದ್ಧಿ ದೃಷ್ಟಿಕೋನದಲ್ಲಿ ಕಾರ್ಯನಿರ್ವಹಿಸುವೆ. ಕಲ್ಯಾಣ ಕರ್ನಾಟಕ ಭಾಗದ ಅಭಿವೃದ್ಧಿಯಲ್ಲಿ ಹಿಂದುಳಿದಿದೆ ಎಂಬ ಅಪಖ್ಯಾತಿಗೆ ಗುರಿಯಾಗಿದೆ. ಆದರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಸಾಕಷ್ಟು ಅನುದಾನ ನೀಡುವ ಮೂಲಕ ಅಭಿವೃದ್ಧಿಗೆ ಸಹಕರಿಸುತ್ತಿದೆ. ಹಿಂದೆಂದು ಕಾಣದೇ ಇರುವಷ್ಟು ಅನುದಾನ ಹರಿದು ಬಂದಿದೆ. ಜಿಲ್ಲೆಯಲ್ಲಿ ಏಮ್ಸ್ ಸ್ಥಾಪನೆಗೆ ಜನರ ಒತ್ತಾಯವಾಗಿದೆ ಎಂದರು. ರಾಷ್ಟೀಯ ಹೆದ್ದಾರಿಗಳು, ಜಲವಿಷಯ, ಜಲಧಾರೆ ಸೇರಿದಂತೆ ಅನೇಕ ಅನುದಾನ ನೀಡಲಾಗಿದೆ. ರಾಜ್ಯ ಸರ್ಕಾರ ವಿಮಾನ ನಿಲ್ದಾಣ, ದೇವದುರ್ಗ ಇಂಜಿನಿಯರಿಂಗ್ ಕಾಲೇಜು, ಐಐಟಿ, ಐಟಿಐ ಡಿಪ್ಲೊಮಾ ಕಾಲೇಜು, ಏತ ನೀರಾವರಿಗಳು ಚಾಲನೆ ಪಡೆದಿವೆ. ಬಿಜೆಪಿ ಅಭಿವೃದ್ಧಿ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿದೆ. ಅಭಿವೃದ್ಧಿಗಾಗಿ ಬಿಜೆಪಿಗೆ ಬೆಂಬಲಿಸಿ ಆಶೀರ್ವಾದ ಮಾಡಬೇಕೆಂದರು. ಮಂತ್ರಿಗಳಲ್ಲಿ ನಾನು ವಿನಂತಿಯನ್ನು ಮಾಡ್ತೇನೆ, ತಾವು ಇವತ್ತು ಆಂಧ್ರ ಪ್ರದೇಶ ಇರ್ಬೋದು, ತೆಲಂಗಾಣ ಇರ್ಬೋದು, ಇವತ್ತು ನಮ್ಮ ಹೈದರಾಬಾದ್ ಕರ್ನಾಟಕದ 371J ಏರಿಯಾ ಏನು ಬರ್ತದೆ, ಈ ಜೆ ಏರಿಯಾದಲ್ಲಿ ಇವತ್ತು ಏಮ್ಸ್ ಸ್ಥಾಪನೆಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಇವತ್ತು ನಾನು ಹವ್ಯಾಸಿ ರಾಜಕಾರಣಿಯಲ್ಲ, ಈ ಭಾಗದ ಅಭಿವೃದ್ಧಿಗಾಗಿ ದೃಷ್ಟಿಕೋನವನ್ನು ಇಟ್ಕೊಂಡು ನಿಮ್ಮ ಸೇವಕನಾಗಿ ನಿಮ್ಮ ನಾಳೆಯ ನೆಮ್ಮದಿಯ ದಿನಗಳಿಗಾಗಿ ನಾವು ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿದೆ. ನಮ್ಮ ಭಾಗದ ಜನ ಇವತ್ತು ವಲಸೆ ಹೋಗ್ತಕ್ಕಂಥದ್ದು ತಪ್ಪಿಸಬೇಕಾಗಿದೆ. ಈ ಭಾಗದ ಹೆಣ್ಣು ಮಕ್ಕಳಿಗೆ ಸ್ವಾವಲಂಬಿ ಬದುಕನ್ನು ಕಟ್ಟಿಕೊಡಬೇಕಾಗಿದೆ. ಈ ಭಾಗದಲ್ಲಿ ಉನ್ನತವಾದ ಇವತ್ತು ಎಜುಕೇಷನ್ ಸಿಸ್ಟಮನ್ನು ಇಂಪ್ರೂವ್ಮೆಂಟ್ ಮಾಡಬೇಕಾಗಿದೆ. ಈ ಭಾಗದಲ್ಲಿ ಸಾಕಷ್ಟು ಬಡ ಜನರಿಗೆ ಸೂರನ್ನು ಒದಗಿಸಬೇಕಾಗಿದೆ. ಇವೆಲ್ಲವುಗಳು ಇವತ್ತು ಈಡೇರಬೇಕಾದ್ರೆ ಈ ಭಾಗದಲ್ಲಿ, ಈ ರಾಜ್ಯದಲ್ಲಿ ಮತ್ತೊಮ್ಮೆ ಜನ ಭಾರತೀಯ ಜನತಾ ಪಕ್ಷಕ್ಕೆ ಆಶೀರ್ವಾದವನ್ನು ಮಾಡ್ತಕ್ಕಂಥ ಕೆಲಸ ಮಾಡಬೇಕಾಗ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ. ಇವತ್ತು ನಮ್ಮ ಯಾವಾಗಲೂ ಕೂಡ ನಮ್ಮ ಜಿಲ್ಲೆ ಅಭಿವೃದ್ಧಿಯಲ್ಲಿ ಹಿಂದಿದೆ ಅಂತಕ್ಕಂಥದ್ದನ್ನು ಸುಮಾರು 70 ವರ್ಷಗಳಿಂದ ಯಾವುದೇ ಸರ್ಕಾರಗಳು ಬಂದರೂ ಕೂಡ ನಮ್ಮ ಈ ಭಾಗಕ್ಕೆ ಅಭಿವೃದ್ಧಿಯ ಒತ್ತನ್ನು ಕೊಡದೇ ಇರತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ನಾವು 70 ವರ್ಷಗಳ ನಂತರ ಏನಾದರೂ ಅಭಿವೃದ್ಧಿಯನ್ನು ನಾವು ಕಂಡದ್ದೇ ಆದರೆ, ಅಭಿವೃದ್ಧಿಯನ್ನು ನಾವು ನೋಡಿದ್ದೇ ಆದರೆ, ಅದು ಕೇಂದ್ರದ ಭಾಜಪ ಸರ್ಕಾರದ ಅಡಿಯಲ್ಲಿರ್ತಕ್ಕಂಥ ರಾಜ್ಯ ಸರ್ಕಾರಗಳು, ಕೇಂದ್ರ ಸರ್ಕಾರಗಳು ಎರಡೂ ಸೇರಿ ಇವತ್ತು ನಮ್ಮ ಜಿಲ್ಲೆಗೆ ಹೆಚ್ಚೆಚ್ಚು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಮಗೆಲ್ಲ ಇವತ್ತು ಖುಷಿಯಾಗಿದೆ. ಯಾಕಂದರೆ ಅಮಿತ್ ಶಾ ಅವರು ಬರ್ತಕ್ಕಂಥದ್ದು ಅಂತಂದ್ರೆ ಒಂದು ರೀತಿ ಪುಣ್ಯ. ಅವರು ಒಂದು ರೀತಿ ಸರ್ದಾರ್ ವಲ್ಲಭಾಯಿ ಪಟೇಲ್ರ ನಂತರ ಈ ದೇಶದಲ್ಲಿ ಮತ್ತೊಬ್ಬ ಡೈನಾಮಿಕ್ ಸರ್ದಾರ್ ವಲ್ಲಭಾಯಿ ಪಟೇಲ್ರು ಯಾರಾದರೂ ಇದ್ರೆ ಅದು ಅಮಿತ್ ಶಾ ಅವರು. ಇವತ್ತು ಗೊತ್ತಿದೆ ನಿಮಗೆ ಅಮಿತ್ ಶಾ ಅವರು ಹೇಗೆ ಅಂತಂದ್ರೆ, ಮುಂದಿಟ್ಟ ಹೆಜ್ಜೆಯನ್ನು ಯಾವತ್ತು ಹಿಂದಿಡ್ತಕ್ಕಂಥವರಲ್ಲ. ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡಿ ತುಂಗಭದ್ರಾ ಎಡದಂಡೆ ಕಾಲುವೆ ಕೊನೆ ಭಾಗದ ರೈತರ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಲು ಸ್ಕ್ವಾಡ್ ಯೋಜನೆಗೆ ಅಳವಡಿಸಬೇಕೆಂದು ಸಂಸದರಾಜ ಅಮರೇಶ್ವರ ನಾಯಕ್ ಅವರು ಮಾತನಾಡಿ ಒತ್ತಾಯಿಸಿದರು. ಜಿಲ್ಲೆಗೆ ಏಮ್ಸ್ ಮಂಜೂರು ಮಾಡಿ ತುಂಗಭದ್ರಾ ಎಡದಂಡೆ ಕಾಲುವೆ ಕೊನೆ ಭಾಗದ ರೈತರಿಗೆ ನೀರಿನ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡಲು ಸ್ಕ್ಯಾಡ್ ಯೋಜನೆ ಅಳವಡಿಸಬೇಕೆಂದು ಸಂಸದ ರಾಜ ಅಮರೇಶ್ವರ ನಾಯಕ್ ಮಾತನಾಡಿ ಒತ್ತಾಯಿಸಿದರು. ಅವರು ಇಂದು ಗಬ್ಬೂರು ಗ್ರಾಮದಲ್ಲಿ ನಡೆದ ಅಭಿವೃದ್ಧಿ ಕಾಮಗಾರಿ ಚಾಲನೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಜಿಲ್ಲೆಯಲ್ಲಿ ಕೇವಲ ಥರ್ಮಲ್ ಘಟಕಗಳು ಇರುವುದರಿಂದ ಜಿಲ್ಲೆಯ ಜನರ ಅನೇಕ ತೊಂದರೆಗಳನ್ನು ಅನುಭವಿಸುವಂತಾಗಿದೆ. ಜಿಲ್ಲೆಯ ಜನರ ಬೇಡಿಕೆಯಾದ ಏಮ್ಸ್ ಅನ್ನು ಜಿಲ್ಲೆಗೆ ಮಂಜೂರು ಮಾಡಬೇಕೆಂದು ಅಮಿತ್ ಶಾ ಅವರಲ್ಲಿ ಮನವಿ ಮಾಡಿದರು. ರಾಯಚೂರು, ಯಾದಗಿರಿ ಜಿಲ್ಲೆಗಳನ್ನು ಮಹತ್ವಾಕಾಂಕ್ಷಿ ಜಿಲ್ಲೆಗಳಾಗಿದ್ದು ಜಿಲ್ಲೆಗೆ ಅನೇಕ ಜನಪರ ಯೋಜನೆಗಳನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ ಎಂದರು. ದೇಶದಲ್ಲಿ ಬಿಜೆಪಿ ಸರ್ಕಾರ ಅನೇಕ ಜನಪರ ಯೋಜನೆಗಳನ್ನು ಜಾರಿಗೊಳಿಸಿದೆ ಎಂದರು. ಈಗ ಜಾಹೀರಾತು. ಜಯ ಶ್ರೀರಾಮ್. ಶ್ರೀ ಬಜರಂಗಿ ಯುವ ಸೇನಾ ರಾಯಚೂರು ಶ್ರೀರಾಮನವಮಿ ಉತ್ಸವ 5ನೇ ವರ್ಷದ ಅಂಗವಾಗಿ ಬೃಹತ್ ಶೋಭಾಯಾತ್ರೆ ದಿನಾಂಕ 26/3/2023 ಭಾನುವಾರ ಸಂಜೆ 3:30 ಸ್ಥಳ ಶ್ರೀ ಕೋದಂಡ ರಾಮ ಮಂದಿರ ನೇತಾಜಿ ನಗರದಿಂದ ಶ್ರೀ ಆಂಜನೇಯ ದೇವಸ್ಥಾನ ಗಾಂಧಿ ಚೌಕ್ ವರೆಗೆ ತಲುಪಲಿದೆ.
ದಿನಾಂಕ 30/3/2023 ಗುರುವಾರದಂದು ಸೀತಾರಾಮ ಕಲ್ಯಾಣೋತ್ಸವ. ನೀವು ಬನ್ನಿ, ನಿಮ್ಮವರನ್ನು ಕರೆತನ್ನಿ. ಸ್ಥಳ ಕೋದಂಡರಾಮ ದೇವಸ್ಥಾನ, ನೇತಾಜಿ ನಗರ, ರಾಯಚೂರು. ಸರ್ವರಿಗೂ ಆದರದ ಸುಸ್ವಾಗತ. ಸ್ವಾಗತ ಕೋರುತ್ತಿರುವವರು ಸಂತೋಷ್ ರೆಡ್ಡಿ, ಅಧ್ಯಕ್ಷರು ಶ್ರೀ ಬಜರಂಗಿ ಯುವಸೇನಾ, ರಾಯಚೂರು. ಮಹಾ ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಸಮಸ್ತ ನಾಗರಿಕರಿಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರಾಯಚೂರು ಜಿಲ್ಲೆಯ ಜನತೆಗೆ ಸಿಹಿ ಸುದ್ದಿ. ಶ್ರೀ ಬಾಲಾಜಿ ಬಜಾಜ್, ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು. ಆರಂಭಿಕ ಕೊಡುಗೆ ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ನಮ್ಮಲ್ಲಿ ಎಲ್ಲ ತರಹದ ಬಜಾಜ್ ಕಂಪನಿಯ ಬೈಕ್ಗಳು ದೊರೆಯುತ್ತವೆ. ಅವೆಂಜರ್ 200 DTSi, ಪ್ಲಾಟಿನಾ 125 DTSi, ಪಲ್ಸರ್ 200 DTSi, ಪಲ್ಸರ್ 220S, ಎಕ್ಸಿಡಿ 125, ಡಿಸ್ಕವರ್ 150 DTSi ಅಂಡ್ ಆಲ್ ಟೈಪ್ಸ್ ಆಫ್ ಡಿಸ್ಕವರ್ ಬೈಕ್ಸ್ ಅವೈಲಬಲ್. Visit beside Ganj Kalyana Mantap, Ganj Road, Raichur. Mobile 888-446-0181. ಈ 2023 ಮತ್ತು 24ನೇ ಸಾಲಿನ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯ ಸಂಘದ ಅಡಿಯಲ್ಲಿ ನಡೀತಕ್ಕಂತ ಮೊರಾರ್ಜಿ ದೇಸಾಯಿ, ಕಿತ್ತೂರಾಣಿ ಚೆನ್ನಮ್ಮ, ಅಟಲ್ ಬಿಹಾರಿ ವಾಜಪೇಯಿ ಆ ಎಲ್ಲ ವಸತಿ ಶಾಲೆಗಳ ಪ್ರವೇಶ ಪರೀಕ್ಷೆಗಾಗಿ ಈಗಾಗಲೇ ಅರ್ಜಿ ಕೂಡ ಕರೆದಿದ್ದಾರೆ. ನಂತರ ನವೋದಯ ಪರೀಕ್ಷೆ ಕೂಡ ಅಪ್ಲಿಕೇಶನ್ ಅನ್ನ ಕರೆದಿದ್ದು, ತದಂತರದಲ್ಲಿ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆಗೆ ಕೂಡ ಆನ್ಲೈನ್ ಅಪ್ಲಿಕೇಶನ್ ಕರೆದಿರ್ತಕ್ಕಂಥದ್ದು. ಎಲ್ಲ 5ನೇ ತರಗತಿ ಓದತಕ್ಕಂತ ಆನ್ಲೈನ್ ಅಪ್ಲಿಕೇಶನ್ ಹಾಕಿ ವಿದ್ಯಾರ್ಥಿಗಳಿಗಾಗಿ ನಮ್ಮ ಚಾಲುಕ್ಯ ನವೋದಯ ತರಬೇತಿ ಕೇಂದ್ರದಿಂದ ಫೆಬ್ರವರಿ ಮೊದಲನೇ ವಾರದಿಂದ ಪ್ರತಿ ಭಾನುವಾರ 5ನೇ ತರಗತಿ ಓದತಕ್ಕಂಥ ಮಕ್ಕಳಿಗೆ ಮೊರಾರ್ಜಿ ನವೋದಯ, ಆದರ್ಶ ವಿದ್ಯಾಲಯ, ಕಿತ್ತೂರಾಣಿ ಚೆನ್ನಮ್ಮ ಉಚಿತ ಮಾದರಿ ಪರೀಕ್ಷೆಯನ್ನ ನಡೆಸ್ತಾ ಇದ್ದೇವೆ. ಹಾಗಾಗಿ ಯಾವುದೇ ಇರತಕ್ಕಂತ ಅದಕ್ಕೆ ಶುಲ್ಕ ಇರಂಗಿಲ್ಲ. ತಾವು ಅಪ್ಲಿಕೇಶನ್ ಹಾಕಿರ್ತಕ್ಕಂಥ ಮಕ್ಕಳು ಯಾವುದೇ ಮಗು ಇದ್ರು ಕೂಡ ಒಂದು ಬಾರಿ ಸಂಸ್ಥೆಗೆ ಬಂದು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡು ಅಥವಾ ಬರೆಸಿ ಪ್ರತಿ ರವಿವಾರ ಮಾದರಿ ಪರೀಕ್ಷೆಯನ್ನ ಬರೆಸಬೇಕು. ಆ ಮಕ್ಕಳಿಗೆ ಪರೀಕ್ಷೆ ಅಂದ್ರೆ ಹೆಂಗಿರ್ತದೆ, ಅದ್ರ ಬಗ್ಗೆ ಭಯ ಹೋಗ್ಲಾಡಿಸ್ಲಿಕ್ಕೆ ನಾವು ಈ ವರ್ಷ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಯನ್ನು ನಡೆಸ್ತಾ ಇದ್ದೇವೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ. ಅದರ ಸದುಪಯೋಗ ಪಡೆದುಕೊಳ್ಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಶ್ರೀ ರಾಘವೇಂದ್ರ ಘೀ, ಶ್ರೀ ರಾಘವೇಂದ್ರ ತುಪ್ಪ, ಶ್ರೀ ರಾಘವೇಂದ್ರ ಘೀ. ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಇತ್ತ ಮೊದಲ ಬಾರಿಗೆ ಮೂರು ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ವಿ ಹ್ಯಾವ್ ಆಫೀಸ್, ಹೌಸ್ ಹೋಲ್ಡ್ ಅಂಡ್ ಆಲ್ ಕೈಂಡ್ಸ್ ಆಫ್ ಫರ್ನಿಚರ್ಸ್. ಡೀಲರ್ ಇನ್ ವುಡನ್ ಕಾಟ್, ಡೈನಿಂಗ್ ಟೇಬಲ್, ಸೋಫಾ ಸೆಟ್, ಡ್ರೆಸ್ಸಿಂಗ್ ಟೇಬಲ್, ಕಂಪ್ಯೂಟರ್ ಟೇಬಲ್, ಟೀ ಟೇಬಲ್ಸ್, ಆಫೀಸ್ ಚೇರ್ಸ್, ಸ್ಟೀಲ್ ಅಲ್ಮಾರಿ, ವಾರ್ಡ್ರೋಬ್, ಟಿವಿ ಸ್ಟ್ಯಾಂಡ್ಸ್, ಗ್ಲಾಸ್ ವಿಯರ್ ಐಟಮ್ಸ್, ಸ್ಲೀಪ್ ವೆಲ್ ಪ್ರಾಡಕ್ಟ್ಸ್, ಡ್ಯಾಮ್ರೋ, ಸೆಲ್ಲೋ ಚೇರ್ಸ್, ಸುಪ್ರೀಂ ಸೋಫಾ ಸೆಟ್, ಡೋಕೋ ಸ್ಟೈಲ್ ಫರ್ನಿಚರ್ಸ್, ಶ್ರೀ ಸ್ಟೀಲ್ ಫರ್ನಿಚರ್ಸ್. For more details, please contact Bharat Furniture, CPS Complex, opposite Shiva Mandir, Patel Road, Raichur. Mobile number 9880240095, 9880240956, 8892589596. Raichur's biggest jewel palace. All types of jewelries available in only KTB Jewel Palace. 916 ಆಲ್ಮಾರ್ಕ್ ಗೋಲ್ಡ್ ಜ್ಯುವೆಲರ್ಸ್ ಅವೈಲೇಬಲ್. ವಿಶೇಷವಾಗಿ ಬಂಗಾರದ ಆಭರಣಗಳಾದ ನಮ್ಮಲ್ಲಿ ಫ್ಯಾನ್ಸಿ ಇಯರಿಂಗ್ಸ್, ಫ್ಯಾನ್ಸಿ ನೆಕ್ಲೆಸ್, ಮಾಂಗಲ್ಯ ಮತ್ತು ಬಳೆಗಳು, ಇನ್ನು ಅನೇಕ ತರಹದ ಆಭರಣಗಳು ದೊರೆಯುತ್ತವೆ. ಬೆಳ್ಳಿಯ ಆಭರಣಗಳಾದ ಕಾಲುಂಗುರ, ಕಾಲುಗೆಜ್ಜೆ, ಬೆಳ್ಳಿಯ ಪೂಜಾ ಐಟಮ್ಸ್, ವಿವಿಧ ರೀತಿಯ ಆರ್ಟಿಕಲ್ಸ್ ದೊರೆಯುತ್ತವೆ. ರಾಯಚೂರಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಯುವಕರಿಗಾಗಿಯೇ ಬ್ರಾಸ್ಲೆಟ್ಸ್, ಚೈನ್ಸ್, ಉಂಗುರಗಳು, ಇನ್ನು ಅನೇಕ ರೀತಿಯ ಡಿಸೈನ್ಸ್ ಆಭರಣಗಳು ದೊರೆಯುತ್ತವೆ.
ವಿಸಿಟ್ ಟಿಟಿಬಿ ಜುವೆಲ್ ಪ್ಯಾಲೇಸ್, ಉದಯನಗರ್, ಸ್ಟೇಷನ್ ರೋಡ್, ರಾಯಚೂರ್. ಮೊಬೈಲ್ 8123535300. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್, ಸೇವ್ ಆಫ್ ದ ಸೀಸನ್ ವಿತ್ ಲಕ್ಸರಿ ರೂಮ್ಸ್ ಫ್ಯಾಕಲ್ಟಿ, ಫುಲ್ಲಿ ಸೆಂಟ್ರಲೈಸ್ಡ್ ಎಸಿ ಹಾಲ್ಸ್, ವೈಡ್ ಪಾರ್ಕಿಂಗ್ ಏರಿಯಾಸ್ ಫೆಸಿಲಿಟೀಸ್. ವಿಸಿಟ್ ಶೇಖರ್ ನಗರ್, ಐವಿ ರೋಡ್, ರಾಯಚೂರ್. ವಿಸಿಟ್ ಎಸ್ಎಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐವಿ ರೋಡ್, ರಾಯಚೂರ್. ನಿಮ್ಮ ಯಾವುದೇ ಶುಭ ಕಾರ್ಯಕ್ರಮಗಳು ನಿಮ್ಮ ನೆನಪಿನಲ್ಲಿ ಉಳಿಯಬೇಕೇ? ಪ್ರಪ್ರಥಮ ಬಾರಿಗೆ ರಾಯಚೂರು ನಗರದಲ್ಲಿ ಅತ್ಯಂತ ವೈಭವವಾಗಿ ಆಚರಿಸಲು ವಿಶಾಲವಾದ ಕನ್ವೆನ್ಷನ್ ಹಾಲ್, ಅದು ಎಸ್ಸಿಕೆ ಕನ್ವೆನ್ಷನ್ ಹಾಲ್. ವಿ ಡೆಕೋರೇಟ್, ಯು ಸೆಲೆಬ್ರೇಟ್. ಸಂಪೂರ್ಣ ಏರ್ ಕಂಡೀಷನರ್ ಹಾಲ್ ಇದಾಗಿದ್ದು 600-800 ಆಸನಗಳನ್ನು ಹೊಂದಿದ್ದು ಪ್ರತ್ಯೇಕವಾದ ಡೈನಿಂಗ್ ಹಾಲ್ ಹೊಂದಿದೆ. ನಮ್ಮಲ್ಲಿ ನೇಮಿಂಗ್ ಸೆರೆಮನಿ, ಎಂಗೇಜ್ಮೆಂಟ್, ಮ್ಯಾರೇಜ್, ರಿಸೆಪ್ಷನ್, ಕಾಲೇಜ್ ಸೆಮಿನಾರ್ಸ್, ಕಾರ್ಪೊರೇಟ್ ಇವೆಂಟ್ಸ್, ಪ್ರಾಡಕ್ಟ್ ಲಾಂಚಿಂಗ್, ಬ್ರ್ಯಾಂಡ್ ಪ್ರಮೋಷನ್, ಗೆಟ್ ಟುಗೆದರ್ ಪಾರ್ಟೀಸ್, ಇನ್ನು ಹಲವು ರೀತಿಯ ಫಂಕ್ಷನ್ಸ್ ಇಲ್ಲಿ ಮಾಡಬಹುದು. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಹೊಂದಿದ್ದು ರೈಲ್ವೆ ಸ್ಟೇಷನ್ ಮತ್ತು ಬಸ್ ಸ್ಟ್ಯಾಂಡ್ಗೆ ಹತ್ತಿರವಿದೆ. ಇಂದೇ ಭೇಟಿ ನೀಡಿ ಎಸ್ಸಿಕೆ ಕನ್ವೆನ್ಷನ್ ಹಾಲ್, ಶೇಖರ್ ನಗರ್, ಐವಿ ರೋಡ್, ರಾಯಚೂರ್. ಮೊಬೈಲ್ 9483770202. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಆದ್ಯ ವಚನಕಾರ ಶ್ರೀ ದೇವರ ದಾಸಿಮಯ್ಯ ಜಯಂತಿಯನ್ನು ನಗರದಲ್ಲಿ ಇಂದು ವಿಜೃಂಭಣೆಯಿಂದ ಆಚರಿಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಆದ್ಯ ವಚನಕಾರ ಶ್ರೀ ದೇವರ ದಾಸಿಮಯ್ಯ ಜಯಂತಿಯನ್ನು ನಗರದಲ್ಲಿ ಇಂದು ವಿಜೃಂಭಣೆಯಿಂದ ಆಚರಿಸಲಾಯಿತು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಶ್ರೀ ದೇವರ ದಾಸಿಮಯ್ಯರ ಭಾವಚಿತ್ರಕ್ಕೆ ಸಂಸದ ರಾಜ ಅಂಬರೇಶ್ವರ ನಾಯಕ್ ಪೂಜೆ ನೆರವೇರಿಸುವ ಮೂಲಕ ಮೆರವಣಿಗೆಗೆ ಚಾಲನೆ ನೀಡಿದರು. ಅಂಬೇಡ್ಕರ್ ವೃತ್ತದಿಂದ ಆರಂಭವಾದ ಮೆರವಣಿಗೆ ಪ್ರಮುಖ ಬೀದಿಗಳ ಮೂಲಕ ವೇದಿಕೆ ಕಾರ್ಯಕ್ರಮ ನಡೆಯುವ ಕನ್ನಡ ಭವನದವರೆಗೆ ನಡೆಯಿತು. ಮೆರವಣಿಗೆಯಲ್ಲಿ ಹಗಲು ವೇಷಗಾರು ಸೇರಿದಂತೆ ವಿವಿಧ ಕಲಾ ತಂಡಗಳ ಪ್ರದರ್ಶನ ಜನಮನ ಸೆಳೆಯಿತು.
ಮೆರವಣಿಗೆಯಲ್ಲಿ ಶಾಸಕ ಡಾ ಶಿವರಾಜ್ ಪಾಟೀಲ್, ವಿಧಾನ ಪರಿಷತ್ ಮಾಜಿ ಸದಸ್ಯ ಎನ್ಎಸ್ ಭೋಸರಾಜ್, ಆರ್ಡಿ ಅಧ್ಯಕ್ಷ ತಿಮ್ಮಪ್ಪ ನಾಡಗೌಡ, ನಗರಸಭೆ ಹಿರಿಯ ಸದಸ್ಯ ಜಯಣ್ಣ, ಗಂಗಾ ಮತಸ್ಥ ಸಮಾಜದ ಜಿಲ್ಲಾಧ್ಯಕ್ಷ ಕೆಶಾಂತಪ್ಪ, ನೇಕಾರ ಸಮಾಜದ ಅಧ್ಯಕ್ಷ ಜಿ ನಾಗರಾಜ್, ಉಪ್ಪಾರ ಸಮಾಜದ ಕೂರು ಕುಂಬಾರ ಸಮಾಜದ ಸುರೇಂದ್ರ ಬಾಬು, ನಗರಾಭಿವೃದ್ಧಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ವೈಗೋಪಾಲ್ ರೆಡ್ಡಿ, ಕಡಗೋಳು ಶರಣಪ್ಪ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶಕಿ ಮಂಗಳಾ ನಾಯಕ್ ಸೇರಿದಂತೆ ನೌಕರರು, ಸಮಾಜ ಬಾಂಧವರು ಭಾಗವಹಿಸಿದರು. ಶ್ರೀ ದೇವರ ದಾಸಿಮಯ್ಯ ವಚನಗಳು ಸಾಮಾಜಿಕ ಪರಿವರ್ತನೆಗೆ ದಾರಿ ತೋರಿಸಿವೆ ಎಂದು ಅನ್ನಪೂರ್ಣಮ್ಮ ಮೇಟಿ ಹೇಳಿದರು. ಶ್ರೀ ದೇವರ ದಾಸಿಮಯ್ಯ ವಚನಗಳು ಸಾಮಾಜಿಕ ಪರಿವರ್ತನೆಗೆ ದಾರಿ ತೋರಿಸಿವೆ ಎಂದು ಅನ್ನಪೂರ್ಣಮ್ಮ ಮೇಟಿ ಹೇಳಿದರು. ಅವರು ಇಂದು ನಗರದ ಕನ್ನಡ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ನಗರಸಭೆ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಮತ್ತು ನೇಕಾರ ಸಮಾಜದ ವತಿಯಿಂದ ಹಮ್ಮಿಕೊಂಡಿದ್ದ ಶ್ರೀ ದೇವರ ದಾಸಿಮಯ್ಯ ಜಯಂತಿ ಕಾರ್ಯಕ್ರಮದಲ್ಲಿ ಉಪನ್ಯಾಸ ನೀಡಿ ಮಾತನಾಡಿದ ಅವರು, ಹೊರಗಿನ ದೇಹದ ಬೆಳವಣಿಗೆಗೆ ಅಂಗಾಂಗಗಳ ಆಧಾರದ ಮೇಲೆ ಆತ್ಮತತ್ವವನ್ನು ಅಳೆಯಲು ಬಾರದು ಎಂಬ ಮಾತುಗಳು ಎಲ್ಲ ಕಾಲಕ್ಕೂ ಬಹು ಮಹತ್ವದ್ದಾಗಿದೆ. ಇದು ಸಾಮಾಜಿಕವಾಗಿ ಗಂಡು ಹೆಣ್ಣನ್ನು ಸಮಾನವಾಗಿ ಕಾಣುವ ಬಹು ಎತ್ತರದ ನಿಲುವಾಗಿ ಎಷ್ಟೋ ವಚನಕಾರರ ಆತ್ಮತತ್ವ ವಿವೇಚನೆ ಸಾಮಾಜಿಕ ಪರಿವರ್ತನೆಗೆ ಹಾದಿ ಮಾಡಿಕೊಟ್ಟಿದೆ ಎಂದರು. ಭೂಲೋಕದಲ್ಲಿ ಅನಾಚಾರವು ಹೆಚ್ಚಾದುದನ್ನು ನಾರದರಿಂದ ಕೇಳಿ ತಿಳಿದ ಪರಮೇಶ್ವರನು ದೇವಾಂಗ ಗಣೇಶನನ್ನು ಧರ್ಮೋದ್ಧಾರಕ್ಕಾಗಿ ಭೂಲೋಕದಲ್ಲಿ ಅವತರಿಸುವಂತೆ ಅಪ್ಪಣೆ ಮಾಡಿದರು. ಆ ದೇವಾಂಗ ಗಣೇಶನ ರೂಪವೇ ಕಲಬುರಗಿ ಜಿಲ್ಲೆಯ ಮುದರೂರು ಗ್ರಾಮದ ಕಾಮಯ್ಯ ಮತ್ತು ಶಂಕರಿ ದಂಪತಿಗಳಿಗೆ ಮಗನಾಗಿ ಜನಿಸಿದ ದಾಸಿಮಯ್ಯ. ಆ ದಂಪತಿಗಳು ರಾಮನಾಥನ ಪರಮ ಭಕ್ತರಾದುದರಿಂದ ಮಂಜುನಾಥ ಲಿಂಗದಿಂದ ಸಾಕ್ಷಾತ್ ಶಿವನೇ ಒಡಮೂಡಿ ಬಂದು ಮಗುವಿಗೆ ಲಿಂಗ ಧಾರಣೆ ಮಾಡಿ ದೀಕ್ಷೆಯನ್ನು ಕೊಟ್ಟನಂತೆ. ದಾಸಿಮಯ್ಯನು ಶ್ರೀಶೈಲಕ್ಕೆ ಹೋಗಿ ತಪಸ್ಸಿನಿಂದ ಶಿವನನ್ನು ಮೆಚ್ಚಿಸಿ ಆತನ ಅಪ್ಪಣೆಯಂತೆ ಅಲ್ಲಿನ ಮಠಾಧಿಪತಿಯಾಗಿದ್ದ ಚಂದ್ರಕೊಂಡ ದೇಶಿ ಕೇಂದ್ರನಿಂದ ಶಿವಾನುಭವವನ್ನು ಪಡೆದು ವಸ್ತುಗಳನ್ನು ಮಾಡುವ ಕಾಯಕದಿಂದ ಗುರು ಲಿಂಗ ಜಂಗಮಗಳ ಆರಾಧನೆಯನ್ನು ಮಾಡುತ್ತಿದ್ದ. ದಾಸಿಮಯ್ಯ ತನ್ನ ಮನೆತನದ ಆರಾಧ್ಯ ದೈವವಾದ ರಾಮನಾಥನನ್ನೇ ವಚನಗಳಿಗೆ ಅಂಕಿತವನ್ನಾಗಿ ಮಾಡಿಕೊಂಡಿದ್ದರು ಎಂದರು. ದಾಸಿಮಯ್ಯನ ವಚನಗಳು ದಾಂಪತ್ಯ ಜೀವನ, ಕಾಯಕ ನಿಷ್ಠೆ, ಶಿವತತ್ವ, ಲಿಂಗ ಸಮಾನತೆ, ಭಕ್ತಿ ತತ್ವಗಳಿಂದ ಕೂಡಿದವು. ಆತ್ಮತತ್ವವನ್ನು ಕುರಿತು ದಾಸಿಮಯ್ಯನ ಮಾತುಗಳು ಮನನೀಯವಾಗಿವೆ ಎಂದರು. ಸಮಾಜದಲ್ಲಿ ವೃತ್ತಿಯಲ್ಲಿ ಈ ನೇಕಾರದಲ್ಲಿ ಹುಟ್ಟಿದ ನಾವು ಭಾಗ್ಯವಂತ ನನ್ನ ಮನಸ್ಸಿಗೆ ನಾನು ಅನ್ಕೊಂಡ ನಾವು ಕುರಿತು ತುಂಬಾ ಒಳ್ಳೆಯ ನೇಕಾರ ಸಮಾಜದಲ್ಲಿ ಆದ್ರೆ ನೇಕಾರು ಅಂದ್ರೆ ಹೇಳ್ಕೊಳ್ಳಿ ಎಷ್ಟು ಹೆಮ್ಮೆ ಪಡ್ತಾ ಇತ್ತು ಅಂದ್ರೆ ಯಾರು ಕೇಳಿ ನಾವು ನೇಕಾರರು ಅಂತ ಹೇಳಿದ್ರು. ಯಾಕಂದ್ರೆ ಇಷ್ಟು ದಿವಸ ನಾವು ನೇಕಾರ ಅಂತ ಹೇಳ್ಕೋಬೇಕಂದ್ರೆ ಒಂಥರ ಮುಜುಗರ. ನಾವು ಯಾವ ಯಾವ ಊರಲ್ಲೇ ಹೇಳ್ಕೋಬೇಕು, ನಾವು ಪದ್ಮಶಾಲೆ ಪದ್ಮಶಾಲೆ ಅಂತ ಯಾರಿಗೆ ಹೇಳ್ತಾ ಇರಲಿಲ್ಲ. ನಾವು ಅಟಲರ ಸಮಾಜ ಗೊತ್ತು, ಯಾಕಂದ್ರೆ ಸಾಕಷ್ಟು ಜನರು ಅಟ್ಟರು ಒಂದಾಗಿ ಒಂದು ಕೂಡಿ ಅವರ ಒಂದು ಇದನ್ನು ಒಂದು ಒಕ್ಕೂಟವನ್ನ ಅವ್ರ ಸಮಾಜವನ್ನೇ ಒಂದು ನಮ್ಮ ಹಳ್ಳ ತಾಲೂಕು ಚಿಕ್ಕ ತಾಲೂಕಾದ್ರು ಅಲ್ಲಿ ಏನು ಆರ್ನೂರು ವರೆಗಿದೆ ಅಟ್ಟಾರ ಸಮಾಜ ದೇವಾಂಗ ಅಟ್ಟಾರ ಸಮಾಜ ಅವರ ಒಂದು ಗುಂಪಿಗೆ ಒಂದು ಮಠ ಮಾಡ್ತಾರೆ ಅವರು ಶರಣ ಮಠ ಅಂತ. ಅಲ್ಲಿ ಶ್ರಾವಣದಲ್ಲಿ ಒಂದು ತಿಂಗಳು ಪ್ರತಿಯೊಬ್ಬರು ಆ ಮನೆಯಿಂದ ಅಲ್ಲಿ ಹೋಗಲೇಬೇಕು. 4 ಗಂಟೆಗೆ ಗುರುಗಳ ಪೂಜೆ ಲಿಂಗ ಪೂಜೆ ಮಾಡ್ತಾರೆ. ಒಂದು ಮನೆಯಿಂದ ಯಾರು ಬಂದಿಲ್ಲ ಅಂದ್ರೆ ಅವ್ರ ಮನೆಗೆ ದಂಡ ಹಾಕ್ಬೇಕು ಅಂತ ಒಂದು ಅವರ ಒಂದು ಸಮಾಜದ ಒಂದು ಆ ಒಂದು ಅಭಿಮಾನ ಇದೆ ಅವರಿಗೆ, ನಾವು ಬರಲೇಬೇಕು ಅನ್ನೋದು. ಆದ್ರೆ ಅದು ನಮ್ಮ ಸಮಾಜದಲ್ಲಿ ಅಷ್ಟಿಲ್ಲ ನೋಡಿ. ಇವತ್ತು ನಮ್ಮ ನೇಕಾರ ಒಕ್ಕೂಟದಲ್ಲಿ ಇಷ್ಟು ಸಮಾಜ ತಗೊಂಡಿದೆ, ನೇಕಾರ ಎಷ್ಟೋ ಸಮಾಜಗಳು ಒಕ್ಕೂಟ ಒಂದ್ಕೊಂಡಿದ್ದೀವಿ. ನಮ್ಮ ಮನೆಯಲ್ಲಿ ನೋಡ್ತಾ ಇದ್ರ ಎಷ್ಟು ಜನ ಬಂದಿದ್ದಾರೆ, 35% ನಮ್ಗೆ ಪ್ರತಿಯೊಂದರಲ್ಲಿ ನಮ್ಗೆ ಆದ್ಯತೆ ಕೊಟ್ಟಿದೆ ಸರ್ಕಾರ. ಮಹಿಳೆ ಬರ್ತಾ ಇಲ್ಲ, ನಾನು 35 ವರ್ಷದಿಂದ ಮಹಿಳಾ ಜಾಗೃತಿಯನ್ನು ಜಾಗೃತಿ ಮೂಡಿಸ್ತಾ ಇಲ್ಲಿವರೆಗೆ ಬಂದಿದ್ದೀನಿ. ಇನ್ನೂ ನಮ್ಮ ಮಹಿಳೆಯರು ಆ ಜಾಗ್ರತೆಯನ್ನು ತುಂಬಾ ಇಲ್ಲ. ನಮ್ಗೆ ಯಾಕಬೇಕಪ್ಪ ಹೋಗೋದು, ಗಡಿಸರು ಹೋಗ್ತಾರೆ ಹೋಗಿ ಬಿಡಿ ಅಂತ. ಆದ್ರೆ ಈ ಸಮಾಜದ ಇಂತ ಒಂದು ಸಮಾವೇಶದಲ್ಲಿ ಇಂತ ಒಂದು ಯಾವುದೇ ಒಂದು ಸಮಾಜದ
ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರೆ ಅದು ನಿಮಗೆಲ್ಲ ಉಪಯೋಗ, ನಿಮ್ಮ ಮಕ್ಕಳಿಗೆ, ನಮ್ಮ ಹೊಟ್ಟೆ ಇರುವಂತ ಮಕ್ಕಳಿಗೆ ಅದ ಒಂದು ಸಂಸ್ಕಾರ, ಅಲ್ಲಿ ಏನು ನಡೀತದ ನೀವು ಹೋಗಿ ಹೇಳಿದ್ರೆ ಮುಂದಿನ ಪೀಳಿಗೆಗೆ, ಮುಂದಿನ ಮಕ್ಕಳಿಗೆ ಅದರಿಂದ ಎಷ್ಟು ಉಪಯೋಗ ಅನ್ನೋದು ನಾವು ತಿಳ್ಕೊತಾ ಇಲ್ಲ. ಮಹಿಳಾ ಜಾಗೃತಿ ಸಭೆಯಲ್ಲಿ ಯಾಕಂದ್ರಿಲ್ಲ, ಅವರು ಏನ್ ಸಾಧನೆ ಮಾಡೋಣ, ನಾವು ಏನ್ ತಿಳ್ಕೋಬೇಕು, ಯಾರ ರೀತಿ ಆಚರಣೆ ಮಾಡಬೇಕು, ಇದ್ರ ಬಗ್ಗೆ ನಮ್ಮ ಗಮನ ಇದ್ದರೆ ಸಾಕು ಅಂತ ನನ್ನ ಭಾವನೆ. ಹತ್ತನೇ ಶತಮಾನದಲ್ಲಿ ದೇವರ ದಾಸಮಯ್ಯ ಇದ್ದರು, ಆದ್ರೆ ಅವರು ವಚನಗಳನ್ನು ರಚನೆ ಮಾಡಿದ ಬಗ್ಗೆ ಯಾವುದೇ ಉದ್ಯೋಗಗಳು ಇಲ್ಲ ಅಂತ ಹೇಳ್ತಾರೆ. ಅವರಿಗೆ ಯಾವುದೇ ಕುಟುಂಬಗಳು ಇರಲಿಲ್ಲ, ಕಾಯಿಲೆಯವರು ಗೊತ್ತಿಲ್ಲ. ಆದ ಕಾರಣ ಹನ್ನೊಂದನೇ ಶತಮಾನದ ಪ್ರಾರಂಭದಲ್ಲಿ, ಅಂದ್ರೆ ಹನ್ನೊಂದನೇ ಶತಮಾನ ಎರಡು ಅಥವಾ ಮೂರು ಇರಬಹುದು, ಅದರಲ್ಲಿ ಜನಿಸಿದವರು ನಮ್ಮ ಜೇಡರ ದಾಸಮಯ್ಯ. ಅವರ ಸ್ವಂತ ಹುಟ್ಟೂರು ಕಲಬುರಗಿ ಜಿಲ್ಲೆಯ ಸುಳ್ಪುರ ತಾಲೂಕಿನ ಮುದೇನೂರು ಗ್ರಾಮದಲ್ಲಿ ಜನಿಸಿದರು. ಯಾವ ತಂದೆ ತಾಯಿದ್ರೆ ಶಂಕರಿ ರಾಮಯ್ಯ ಅಂತ ಹೇಳಿ ದಂಪತಿಗಳು. ಅವರು ರಾಮನಾಥ ದೇವನ ಒಂದು ಆರಾಧ್ಯ ಭಕ್ತರು ಆಗಿದ್ದರು. ಆ ಊರಿನಲ್ಲಿ ರಾಮನಾಥ ಅಂತೇಳಿ ಒಂದು ದೇವಸ್ಥಾನ ಇತ್ತು ಪುರಾತನ ಕಾಲದ. ಆ ದೇವಸ್ಥಾನದ ಒಂದು ಅಖಂಡ ಭಕ್ತ ದಂಪತಿಗಳು ರಾಮಯ್ಯ ಮತ್ತು ಶಂಕರಮ್ಮ. ಬಾಲ್ಯದವರಿಗೆ ಮಕ್ಕಳು ಇರಲಿಲ್ಲ ಅವರಿಗೆ, ಕಾರಣ ಆ ಒಂದು ರಾಮನಾಥದಲ್ಲಿ ಅದಕ್ಕೆ ಒಂದು ಹುಟ್ಟಿದಂತ ಮಗುವೆ ನಮ್ಮ ದೇವರ ದಾಸಿಮಯ್ಯ ಅಂತೀರಿ ಅಥವಾ ಜೇಡರ ದಾಸಿಮಯ್ಯ ಅಂತ ನಾನು ಕೊಡೋದು, ಏನು ವ್ಯತ್ಯಾಸ ಇಲ್ಲ. ಅವರು ಮಾಡಿದ ಸಾಧನೆ ಮುಖ್ಯವಾಗುತ್ತೆ. ಆ ರೀತಿಯಾಗಿ ಅವರು ಜನಿಸಿದ್ರು, ಉತ್ತಮ ಶಿಕ್ಷಣವನ್ನು ಕೊಟ್ಟರು, ಆಮೇಲೆ ಹುಟ್ಟಿದ್ದಲ್ಲಿ ಅವರ ಅಧ್ಯಾತ್ಮ ಜೀವಿಯಾಗಿ ಹುಟ್ಟಿದ್ರು ಅಂತೇಳಿ ಅವರ ಚರಿತ್ರೆಯಲ್ಲಿ ಬರುತ್ತದೆ. ಮುಂದೆ ಒಂದು ಬೇಟ ಬೇಟೆ ಈ ಒಂದು ಅಧ್ಯಾತ್ಮದಲ್ಲಿ ಒಂದು ಇದನ್ನು ಇಟ್ಟುಕೊಂಡವರು ಆರಾಧ್ಯ ದೇವನಾದ ಭಕ್ತರಲ್ಲಿ ಒಂದು ಒಳ್ಳೆಯ ಸಂಸ್ಕಾರವನ್ನು ಹೊಂದಿದ ನಮ್ಮ ದೇವರ ದಾಸಿಮಯ್ಯನವರು ಮುಂದೆ ಅವರಿಗೆ ಆಧ್ಯಾತ್ಮದ ಗುರು ಬೇಕು ಅಂತ ಅಪೇಕ್ಷಾ ಇಟ್ಕೊಳ್ತಾರೆ. ಅದಕ್ಕಾಗಿ ಅವರು ಶ್ರೀಶೈಲಿಗೆ ಹೋಗ್ತಾರೆ. ಹಾಗೆ ಪಂಡಿತ ಗುಂಡ ಶೇಖರಾಚಾರ್ಯ ಅಂತ ಬರ್ತಾರೆ, ಶಂಕರಾಚಾರ್ಯರು ಗುಂಡ ಪಂಡಿತ ಗುಂಡ ಶಿವಾಚಾರ್ಯರು ಅಂತ ಅವರ ಗುರುಗಳು ಅಂತೇಳಿ ಅಲ್ಲಿ ಉಲ್ಲೇಖ. ಶ್ರೀಶೈಲದಲ್ಲಿ ಅವರು ದೀಕ್ಷೆಯನ್ನು ಹೊಂದುತ್ತಾರೆ, ಈ ಲಿಂಗಾಯತ ಧರ್ಮವನ್ನು ದೀಕ್ಷೆಯನ್ನು ನಾವು ಪಡೆದು ಅಲ್ಲಿಂದ ಪುನಃ ನಡೆದಂತೆ ಬರುತ್ತೆ. ಈ ಯಾವುದೇ ಕಾರು ತೀರುಗಳು ಯಾವುದೇ ವ್ಯವಸ್ಥೆ ಇರಲಿಲ್ಲ, ಕಾರಣ ಅವರು ಅಲ್ಲಿಂದ ಮತ್ತೆ ಸುಪ್ಪುರಕ್ಕೆ ಬರಬೇಕಾದಾಗ, ತಮ್ಮ ಊರಿಗೆ ಬರಬೇಕಾದಾಗ ಅಲ್ಲಲ್ಲಿ ಗ್ರಾಮಗಳಲ್ಲಿ ತಂಗಿ ಬರ್ತಾ ಇದ್ದರು. ಅಲ್ಲಲ್ಲಿ ಗ್ರಾಮ ವಾಸ್ತವ್ಯ ಮಾಡಿ ಬರಬೇಕಾದ್ರೆ ಈ ಶಿವ ದೀಕ್ಷೆಯನ್ನು ಕೊಟ್ಟ ಅಲ್ಲಲ್ಲಿ ಭಕ್ತರಿಗೆ ಒಂದು ನಮ್ಮ ಆಚಾರಗಳನ್ನು ಈ ಒಂದು ಏನು ಹೇಳ್ತಾರಲ್ಲ ಅಷ್ಟಾವರಣ ಪಂಚಾಚಾರ ಷಟಸ್ಥಲ ಈ ಸಿದ್ಧಾಂತಗಳನ್ನೆಲ್ಲ ತಾವು ಓದಿ ತಿಳಿದುಕೊಂಡು ಅದನ್ನ ಜ್ಞಾನವನ್ನು ಆ ಒಂದು ಶಿವದೀಕ್ಷೆಯ ಮೂಲಕ ನಮ್ಮ ಭಕ್ತರಿಗೆ ಯಾರು ಅಪೇಕ್ಷೆ ಪಡ್ತಾರೋ ಎಲ್ಲರನ್ನವರು ಆ ಒಂದು ಜ್ಞಾನವನ್ನು ತುಂಬುತ್ತಾ ತುಂಬುತ್ತಾ ನಮ್ಮ ಊರಿಗೆ ಬರ್ತಾರೆ. ಬಂದವರು ನೇಪಾಳಿಗೆ ಕೆಲಸವನ್ನು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಈರಣ್ಣ ಕರ್ಲಿ ನಾಗರಾಜ್, ಪ್ರಧಾನ ಕಾರ್ಯದರ್ಶಿ ವೆಂಕಟೇಶ್, ರಾಜ್ಯ ಮಹಿಳಾ ನೌಕರರ ಸಮುದಾಯಗಳ ಉಪಾಧ್ಯಕ್ಷೆ ರುಕ್ಮಿಣಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕಿ ನಿರ್ದೇಶಕಿ ಮಂಗಳಾ ನಾಯಕ್ ಇನ್ನಿತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಂಗ್ರೆಸ್ ಸರ್ಕಾರ ಎಲ್ಲೆಲ್ಲಿ ಸರ್ಕಾರ ಮಾಡಿದೆ ಅಲ್ಲಿ ಭ್ರಷ್ಟಾಚಾರ ಮಾಡಿದೆ. ರಾಜ್ಯವನ್ನು ದೆಹಲಿ ಕಾಂಗ್ರೆಸ್ ನಾಯಕರು ಎಟಿಎಂ ಮಾಡಿಕೊಳ್ಳಲು ಹೊರಟಿದ್ದಾರೆ, ಅಮಿತ್ ಶಾ. ದೇವದುರ್ಗದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಅಮಿತ್ ಶಾ ಚಾಲನೆ. ಕಾಂಗ್ರೆಸ್ನಿಂದ ದೇಶ ರಕ್ಷಣೆ ಅಸಾಧ್ಯ, ಬಿಜೆಪಿಗೆ ಸ್ಪಷ್ಟ ಬಹುಮತ ನೀಡಲು ಮನವಿ. ರಾಯಚೂರು ಜಿಲ್ಲೆಯ ಜನರ ಒತ್ತಾಸೆಯಂತೆ ಏಮ್ಸ್ ಮಂಜೂರಾತಿಗೆ ಕೆ ಶಿವನಗೌಡ ನಾಯಕ್ ಮನವಿ. ಜಿಲ್ಲೆಗೆ ಏಮ್ಸ್ ನೀಡಿ ತುಂಗಭದ್ರ ಎಡದಂಡೆ ಯೋಜನೆ ಸ್ಕಾಟ್ ಯೋಜನೆಗೆ ಸೇರ್ಪಡೆಗೆ ಅಮರೇಶ್ವರ ನಾಯಕ್ ಒತ್ತಾಯ. ಶರಣ ದೇವರ ದಾಸಿಮಯ್ಯ ಜಯಂತಿ ಭಾವಚಿತ್ರದ ಅದ್ದೂರಿ ಮೆರವಣಿಗೆ. ಮತ್ತು ದೇವರ ದಾಸಿಮಯ್ಯ ವಚನಗಳು ಜೀವನ ಸಾರ್ಥಕತೆ ಸಹಕಾರಿ ಅನ್ನಪೂರ್ಣಮ್ಮ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.
ವಾರ್ತೆಗಳನ್ನು ಪ್ರಾರಂಭಿಸಿದವರು. ಶ್ರೀ ಬಜರಂಗಿ ಯುವ ಸೇನಾ ರಾಯಚೂರು ಶ್ರೀರಾಮನವಮಿ ಉತ್ಸವ 5ನೇ ವರ್ಷದ ಅಂಗವಾಗಿ ಬೃಹತ್ ಶೋಭಾಯಾತ್ರೆ ದಿನಾಂಕ 26/3/2023 ಭಾನುವಾರ ಸಂಜೆ 3:30 ಸ್ವಾಗತ ಕೋರುತ್ತಿರುವವರು ಸಂತೋಷ್ ರೆಡ್ಡಿ, ಅಧ್ಯಕ್ಷರು ಶ್ರೀ ಬಜರಂಗಿ ಯುವ ಸೇನಾ ರಾಯಚೂರು. ಎಕ್ಸ್ಚೇಂಜ್ ಮತ್ತು ಲೋನ್ ಮೇರಾ ಕೆಲವೇ ದಿನಗಳು ಮಾತ್ರ. ಬಜಾಜ್ ಕಂಪನಿಯ ಅಧಿಕೃತ ಮಾರಾಟಗಾರರು ಆರಂಭಿಕ ಕೊಡುಗೆ, ಪ್ರತಿ ಬುಕಿಂಗ್ನೊಂದಿಗೆ ಖಚಿತ ಬಹುಮಾನ. ವಿಸಿಟ್ ಬಿಸೈಡ್ ಗಂಜ್ ಕಲ್ಯಾಣ ಮಂಟಪ, ಗಂಜ್ ರೋಡ್, ರಾಯಚೂರು. ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ಎಲ್ಲ ಪರೀಕ್ಷೆಗಾಗಿ ಮಾದರಿ ಪರೀಕ್ಷೆಗಳನ್ನ ನಡೆಸ್ತಾ ಇದ್ದೇವೆ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ. ಅದರ ಸದುಪಯೋಗ ಪಡೆದುಕೊಳ್ಬೇಕು ಅಂತ ಈ ನಮ್ಮ ತರಬೇತಿ ಕೇಂದ್ರದಿಂದ ಈ ಮೂಲಕ ನಾನು ಮನವಿ ಮಾಡ್ತಾ ಇದ್ದೀನಿ. ಚಾಲುಕ್ಯ ನವೋದಯ ತರಬೇತಿ ಕೇಂದ್ರ, ಸೂಪರ್ ಮಾರ್ಕೆಟ್ ಚೌಕ್, ಪೇಟ್ಲಾ ಬುರ್ಜ್, ರಾಯಚೂರು. ಶ್ರೀ ರಾಘವೇಂದ್ರ ಘೀ. ಶ್ರೀ ರಾಘವೇಂದ್ರ ಭಾರತ್ ಫರ್ನಿಚರ್ಸ್ ರಾಯಚೂರಿನಲ್ಲಿ ಮೊದಲ ಬಾರಿಗೆ 3 ಮಳಿಗೆ ಒಳಗೊಂಡ ಬೃಹತ್ ಆಕಾರದ ಫರ್ನಿಚರ್ ಶೋರೂಮ್. ಪ್ಲೀಸ್ ಕಾಂಟ್ಯಾಕ್ಟ್ ಭಾರತ್ ಫರ್ನಿಚರ್, ಸಿಪಿಎಸ್ ಕಾಂಪ್ಲೆಕ್ಸ್ ಅಪೋಸಿಟ್ ಶಿವ ಮಂದಿರ್, ಪಟೇಲ್ ರೋಡ್, ರಾಯಚೂರ್. ರಾಯಚೂರ್ಸ್ ಬಿಗ್ಗೆಸ್ಟ್ ಜ್ಯುವೆಲ್ ಪ್ಯಾಲೇಸ್, ಆಲ್ ಟೈಪ್ಸ್ ಆಫ್ ಜ್ಯುವೆಲರೀಸ್ ಅವೈಲಬಲ್ ಇನ್ ಓನ್ಲಿ ಕೆಟಿಬಿ ಜ್ಯುವೆಲ್ ಪ್ಯಾಲೇಸ್. 916 ಆಲ್ ಮಾರ್ಕ್ ಗೋಲ್ಡ್ ಜ್ಯುವೆಲರೀಸ್ ಅವೈಲಬಲ್, ಉದಯನಗರ್ ಸ್ಟೇಷನ್ ರೋಡ್, ರಾಯಚೂರ್. ಎಸ್ಎಕೆ ಕನ್ವೆನ್ಷನ್ ಹಾಲ್, ಬುಕ್ ನೌ ಫ್ಲಾಟ್ 50% ಡಿಸ್ಕೌಂಟ್. Save up the season with luxury rooms faculty, fully centralized AC halls, wide parking areas facilities. Visit Shekhar Nagar, IB Road, Raichur.